ನಮಸ್ಕಾರ ವೀಕ್ಷಕರೇ, ರಘು ಎಜುಕೇರ್ಗೆ ಸ್ವಾಗತ. ಪಶು ಸಂಗೋಪನೆ ರೈತರಿಗೆ ಲಾಭ ತಂದು ಕೊಡುವ, ಕೃಷಿಯ ಜೊತೆಗೆ ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರವಾಗಿದೆ. ಹಾಗಾಗಿ ಹೆಚ್ಚಿನ ರೈತರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಕೃಷಿಯ ಜೊತೆಗೆ ಪಶುಸಂಗೋಪನೆ ಹಾಗೂ ಮೀನುಗಾರಿಕೆಯಲ್ಲಿ ತೊಡಗಿದ್ದಾರೆ. ಸರ್ಕಾರಗಳು ದೇಶಾದ್ಯಂತ ಪಶುಸಂಗೋಪನೆ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಅನೇಕ ಯೋಜನೆಗಳನ್ನು ನೀಡುತ್ತಿವೆ. ಇಂಥದ್ದೇ ಒಂದು ಉತ್ತೇಜಕ ಯೋಜನೆ ಎಂದರೆ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್. ಏನು ಇದರಿಂದ ಏನು ಲಾಭಗಳಾಗುತ್ತವೆ, ಹೇಗೆ ಪಡೆಯುವುದು, ಏನೆಲ್ಲ ದಾಖಲೆಗಳು ಬೇಕು ಎಂಬ ಮಾಹಿತಿ ಈ ವಿಡಿಯೋದಲ್ಲಿದೆ. ಹಾಗಾಗಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಮಾಹಿತಿ ತಿಳಿದುಕೊಳ್ಳಿ. ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಈ ವಿಷಯವನ್ನು ತಿಳಿಸಿರಿ. ಅದಕ್ಕೂ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದು, ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ನಮ್ಮ ಹೊಸ ಹೊಸ ಉಪಯುಕ್ತ ಮಾಹಿತಿಯ ವಿಡಿಯೋಗಳನ್ನು ಪಡೆಯಿರಿ. ಹೌದು ಸ್ನೇಹಿತರೆ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಕಾರ್ಯನಿರತ ಬಂಡವಾಳದ ಅವಶ್ಯಕತೆ ಇರುತ್ತದೆ. ಅಷ್ಟೇ ಅಲ್ಲದೆ ಪಶುಸಂಗೋಪನೆಯಲ್ಲಿ ಸಾಕು ಪ್ರಾಣಿಗಳು ವಿವಿಧ ಕಾಯಿಲೆಗಳಿಗೆ ಅಥವಾ ನೈಸರ್ಗಿಕ ವಿಪತ್ತುಗಳಿಂದಾಗಿ ಸಾಯುತ್ತವೆ. ಇದರಿಂದ ರೈತರು ನಷ್ಟ ಅನುಭವಿಸುತ್ತಾರೆ. ಈ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರಾಣಿಗಳ ವಿಮೆಗಾಗಿ ಜಾನುವಾರು ವಿಮಾ ಯೋಜನೆ ಮತ್ತು ಕಾರ್ಯನಿರತ ಬಂಡವಾಳಕ್ಕಾಗಿ ಪಶುಸಂಗೋಪನಾ ಕ್ರೆಡಿಟ್ ಕಾರ್ಡ್ ಅನ್ನು ನೀಡುತ್ತಿವೆ. ಏನಿದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್, ಇದು ರೈತರಿಗೆ ಹೇಗೆ ಸಹಾಯ ಮಾಡುತ್ತದೆ ಎಂದು ನೋಡುವುದಾದರೆ, ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಶುಸಂಗೋಪನೆ ಮಾಡುವ ರೈತರಿಗೆ ಆರ್ಥಿಕ ನೆರವು ನೀಡುವ ಕಾರ್ಡ್ ಆಗಿದೆ. ಈ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ನಿಂದ ರೈತನು ಯಾವುದೇ ಪ್ಲೆಡ್ಜ್ ಅಂದ್ರೆ ಜಾಮೀನು ಅಥವಾ ಶ್ಯೂರಿಟಿ ನೀಡದೆ ಯಾವುದೇ ಬ್ಯಾಂಕಿನಿಂದ 1,60,000 ರೂಪಾಯಿಗಳವರೆಗೆ ಸಾಲವನ್ನ ಪಡೆಯಬಹುದಾಗಿದೆ. ಈ ಕಾರ್ಡ್ ಹೊಂದಿರುವವರಿಗೆ ವಾರ್ಷಿಕ 7% ಬಡ್ಡಿ ದರದಲ್ಲಿ ಬ್ಯಾಂಕ್ನಿಂದ ಸಾಲ ನೀಡಲಾಗುತ್ತದೆ. ಅಷ್ಟೇ ಅಲ್ಲದೆ ಸಮಯಕ್ಕೆ ಸರಿಯಾಗಿ ಸಾಲ ತೀರಿಸಿದರೆ, ಅಂದರೆ 3,00,000 ರೂಪಾಯಿವರೆಗೆ ಸಾಲ ಮಾಡಿದವರು ಬಡ್ಡಿ ದರದಲ್ಲಿ 3%-ರಷ್ಟು ಬಡ್ಡಿ ದರವನ್ನು ಕೇಂದ್ರ ಸರ್ಕಾರ ನೀಡಲಿದೆ. ಹೀಗಾಗಿ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ KPCC ಹೊಂದಿರುವವರು ವಾರ್ಷಿಕ 4% ಬಡ್ಡಿ ದರದಲ್ಲಿ 3,00,000 ರೂಪಾಯಿಗಳವರೆಗೆ ಸಾಲವನ್ನು ಪಡೆಯಬಹುದಾಗಿದೆ. 1,60,000 ರೂಪಾಯಿವರೆಗೆ ಯಾವುದೇ ಮೇಲಾಧಾರ ಇಲ್ಲದೆ ಸಾಲವನ್ನು ಈ ಕಾರ್ಡ್ ನಿಂದ ಪಡೆಯಬಹುದಾಗಿದೆ. ಪಶು ಸಂಗೋಪನೆಯಲ್ಲಿ ತೊಡಗಿರುವವರಿಗೆ ಅಕಾಲಿಕ ನಷ್ಟವಾಗುವುದನ್ನು ತಪ್ಪಿಸಲು ಜಾನುವಾರು ವಿಮಾ ಯೋಜನೆ ನಡೆಯುತ್ತಿವೆ. ಈ ವಿಮಾ ಯೋಜನೆಗಳ ಮೂಲಕ ರೈತರು ತಮ್ಮ ಜಾನುವಾರುಗಳಿಗೆ ಮತ್ತು ಎಲ್ಲಾ ಪ್ರಾಣಿಗಳಿಗೆ ವಿಮೆ ಮಾಡಿಸಬಹುದು. ಸರ್ಕಾರ ನಡೆಸುತ್ತಿರುವ ಈ ವಿಮಾ ಯೋಜನೆಗಳಲ್ಲಿ ರೈತ ಏಕಕಾಲದಲ್ಲಿ ಗರಿಷ್ಠ 5 ಪ್ರಾಣಿಗಳಿಗೆ ವಿಮೆ ಮಾಡಬಹುದು. ಒಟ್ಟಿಗೆ ವಿಮೆ ಮಾಡಿದ 5 ಪ್ರಾಣಿಗಳನ್ನು ಒಂದು ಘಟಕವಾಗಿ ಪರಿಗಣಿಸಲಾಗುತ್ತದೆ. ಮಾಂಸ ಉತ್ಪಾದಿಸುವ ಪ್ರಾಣಿಗಳಾದ ಕುರಿ, ಮೇಕೆ, ಹಂದಿ ಮುಂತಾದ 10 ಪ್ರಾಣಿಗಳ ಗುಂಪಿಗೆ ಒಂದು ಘಟಕವೆಂದು ಪರಿಗಣಿಸಿ ವಿಮೆ ಮಾಡಲಾಗುತ್ತದೆ. ಪ್ರಾಣಿಗಳಿಗೆ ವಿಮೆ ಮಾಡಿಸಲು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಈ ಕಾರ್ಡ್ ನಿಂದಾಗಿ ಪ್ರಾಣಿಗಳ ವಿಮೆಯ ಮೇಲೆ ಸಬ್ಸಿಡಿ ಪಡೆಯಬಹುದಾಗಿದೆ. ಪ್ರಾಣಿಗಳ ವಿಮೆಗಾಗಿ ರಾಜ್ಯದ ದನಕರುಗಳಿಗೆ ವಿಮಾ ಕಂತಿನ ಮೇಲೆ ಸರ್ಕಾರ ಸಹಾಯಧನ ನೀಡುತ್ತದೆ. ಸರ್ಕಾರವು APL ವರ್ಗದ ರೈತರಿಗೆ 50%, BPL ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ದನಕರುಗಳಿಗೆ 70%-ರಷ್ಟು ಸಹಾಯಧನವನ್ನ ಸರ್ಕಾರದಿಂದ ವಿಮೆ ಮಾಡಿಸಿದ ಪ್ರಾಣಿಗಳ ಕಂತಿನ ಮೇಲೆ ರೈತರಿಗೆ ನೀಡಲಾಗುತ್ತದೆ. ಉಳಿದ ಕಂತಿನ ಹಣವನ್ನು ರೈತರು ನೀಡಬೇಕಾಗುತ್ತದೆ. ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಹೇಗೆ ಅರ್ಜಿ ಸಲ್ಲಿಸಿ ಪಡೆಯಬಹುದು ಎಂಬುದನ್ನು ನೋಡುವುದಾದರೆ, ಮೊದಲು ಜಾನುವಾರು ಮಾಲೀಕರು ಸಾಲಕ್ಕಾಗಿ ಪಶುಸಂಗೋಪನಾ ಇಲಾಖೆಗೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, 2 ಭಾವಚಿತ್ರಗಳು ಮತ್ತು ಬ್ಯಾಂಕ್ ಅಕೌಂಟ್ ನ ಪ್ರತಿಯನ್ನು ನೀಡಬೇಕಾಗುತ್ತದೆ. ನಿಮ್ಮ ಅರ್ಜಿ ಪರಿಶೀಲನೆ ಆಗಿ ಅನುಮೋದನೆ ಪಡೆದ ನಂತರ ಜಾನುವಾರು ಮಾಲೀಕರಿಗೆ 2 ಎಮ್ಮೆಗಳು ಅಥವಾ ಕುರಿಗಳು ಅಥವಾ ಇತರೆ ಪ್ರಾಣಿಗಳನ್ನು ಖರೀದಿಸಲು ಸಾಲ ನೀಡಲಾಗುತ್ತದೆ. ಈ ಸಾಲದ ಜೊತೆಗೆ ಎಲ್ಲಾ ರೈತರಿಗೂ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ನೀಡಲಾಗುತ್ತದೆ. ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಮೂಲಕ ವಿಮೆ ಕ್ಲೇಮ್ ಪಡೆಯಲು ವಿಮೆ ಮಾಡಿದ ಪ್ರಾಣಿಗಳ ಸಾವಿನ ಬಗ್ಗೆ 24 ಗಂಟೆಗಳ ಒಳಗೆ ವಿಮಾ ಕಂಪನಿಗೆ ತಿಳಿಸಬೇಕು. ನಂತರ ಪಶುಸಂಗೋಪನಾ ವಿಭಾಗದ ವೈದ್ಯರು ಪರಿಶೀಲಿಸುತ್ತಾರೆ. ಪ್ರಾಣಿಗಳ ಶವ ಮತ್ತು ಅದರ ವರದಿಯಲ್ಲಿ ಸಾವಿಗೆ ಕಾರಣಗಳನ್ನು ಲಿಖಿತವಾಗಿ ನೀಡುತ್ತಾರೆ. ಅಧಿಕಾರಿಗಳು 1 ತಿಂಗಳ ಒಳಗಾಗಿ ವಿಮಾ ಕಂಪನಿಗೆ ಕ್ಲೇಮ್ ಫಾರ್ಮ್ ಅನ್ನು ಸಲ್ಲಿಸುತ್ತಾರೆ. ಕಂಪನಿಯು 15 ದಿನಗಳಲ್ಲಿ ವಿಮಾ ಹಣವನ್ನು ಮಾಲೀಕರಿಗೆ ನೀಡುತ್ತದೆ. ಹೀಗೆ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರಿಗೆ ಅನುಕೂಲಕರವಾಗಿದೆ. ಹಿಂದೆ ಈ ಕಾರ್ಡ್ ಅನ್ನು ಪಡೆಯಲು ನಿಮ್ಮ ಹತ್ತಿರದ ಪಶುಸಂಗೋಪನಾ ಇಲಾಖೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿರಿ. ಪಶು ಕಿಸಾನ್ ಕ್ರೆಡಿಟ್ ನಿಂದ ಹೆಚ್ಚಿನ ಲಾಭಗಳನ್ನ ಪಡೆದುಕೊಂಡು ನೆಮ್ಮದಿಯ ಜೀವನವನ್ನ ಸಾಗಿಸಿರಿ. ಈ ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಈ ವಿಡಿಯೋ ಮಾಹಿತಿಯನ್ನು ಎಲ್ಲಾ ರೈತರಿಗೆ, ಪಶು ಸಂಗೋಪನೆ ಮಾಡುವ ಮಾಲೀಕರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.
Thanks for watching this video. Please subscribe for more videos. If you like this video, click the like buttons and give your comments.